ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ತೆರೆ ಕಂಡು ಭರ್ಜರಿ ಸಕ್ಸಸ್ ಅನ್ನ ಕಾಣ್ತಾ ಇದೆ. ನಟ ಸುದೀಪ್ ಅವರು ಸಿನಿಮಾ ನೋಡಿದ್ದಾರಾ ಅನ್ನೋ ಪ್ರಶ್ನೆಗೆ, ಹೌದು ನಾನು ಸಿನಿಮಾ ನೋಡಿದ್ದೀನಿ, ಸಿನಿಮಾ ಚೆನ್ನಾಗಿದೆ ಅಂತ ಚೆನ್ನೈನಲ್ಲಿ ಕಾಟೇರ ಸಿನಿಮಾ ವೀಕ್ಷಿಸಿರುವಂತಹ ಸುದೀಪ್ ಅವರು ತಿಳಿಸಿದ್ದಾರೆ. ಸಿನಿಮಾ ನೋಡಿ ಕಾಟೇರ ತಂಡದ ಪ್ರಯತ್ನದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಆಪ್ತರ ಬಳಿ ಸಿನಿಮಾ ಬಗ್ಗೆ ಮನಬಿಚ್ಚಿ ಕಿಚ್ಚ ಮಾತನಾಡಿದ್ದಾರೆ. ಕಾಟೇರ ಯಾವಾಗ ನೋಡ್ತೀರಾ ಸರ್ ಅಂತ ಅಭಿಮಾನಿಗಳು ಪ್ರಶ್ನೆಯೊಂದನ್ನ ಎತ್ತಿದ್ರು. ಅಭಿಮಾನಿ ಪ್ರಶ್ನೆಗೆ ಕಿಚ್ಚ ಉತ್ತರವನ್ನ ಕೊಟ್ಟಿದ್ದು, ಈಗ ಆ ಉತ್ತರಿಸಿರ್ತಕ್ಕಂತಹ ಒಂದು ವಿಚಾರ ಏನಿದೆ ಅದು ಬಹಳ ಟ್ರೆಂಡಿಂಗ್ ನಲ್ಲಿದೆ. ದರ್ಶನ್ ಮತ್ತು ಸುದೀಪ್ ಇಬ್ರು ಕೂಡ ಒಳ್ಳೆಯ ಸ್ನೇಹಿತರು. ಕಾಲಾನಂತರದಲ್ಲಿ ಅವರಿಬ್ರು ಕೂಡ ಮಾತನಾಡ್ತಾ ಇಲ್ಲ, ಆದ್ರೆ ಮಾತನಾಡ್ತಿಲ್ಲ ಅಂದ ಮಾತ್ರಕ್ಕೆ ಸಿನಿಮಾವನ್ನ ನೋಡಲ್ಲ ಅನ್ನುವಂಥದ್ದೇನಲ್ಲ. ನೋಡಿ, ಅಲ್ಲಿ ಸಿನಿಮಾ ನೋಡಿರೋ ಕುರಿತಾಗಿ ಕಿಚ್ಚ ತಮ್ಮ ಮೆಚ್ಚುಗೆಯ ಮಾತನ್ನ ಆಡೋ ಮೂಲಕವಾಗಿ ಅಭಿಮಾನಿ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಹರೀಶ್ ಸೀನಪ್ಪ ಇಂದ. ಹರೀಶ, ಸಾಮಾನ್ಯವಾಗಿ ಇಬ್ರು ಕೂಡ ಗೆಳೆಯರಾಗಿದ್ರಿಂದ ನಂತರ ಬೇರ್ಪಟ್ಟಿರೋದ್ರಿಂದ ಈ ಪ್ರಶ್ನೆ ಯಾರೆಲ್ಲಾದ್ರೂ ಮೂಡುತ್ತೆ, ಸಿನಿಮಾ ನೋಡಿರ್ತಾರಾ ಇಲ್ವಾ ಅಂತ. ಅದರಂತೆ ಅಭಿಮಾನಿ ಒಬ್ರು ಕೇಳಿದಕ್ಕೆ ಎಷ್ಟು ಕೂಲ್ ಆಗಿ ಅವರ ಒಂದು ವಿಚಾರವನ್ನ, ಅವರ ಒಂದು ಮನಸ್ಸಿನಲ್ಲಿರುವಂತಹ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದು ನಿಜವಾಗ್ಲೂ ಕಿಚ್ಚನ ಅಭಿಮಾನಿಗಳು ಮತ್ತು ದರ್ಶನ್ ಅವರ ಅಭಿಮಾನಿಗಳು ಮೆಚ್ಚಲೇಬೇಕಾಗಿರುವಂತಹ ವಿಷಯ ಏನಂತ ಹೇಳ್ಕೊಂಡಿದ್ದಾರೆ. ಹರೀಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಅಭಿಮಾನಿ ಏನಂತ ಕೇಳಿದ್ರು, ಅದಕ್ಕೆ ಸುದೀಪ್ ಅವರಿಂದ ಸಿಕ್ಕಂತಹ ಉತ್ತರ ಏನು? ದಿವೆ ಏನಂತಂದ್ರೆ, ನಿನ್ನೆಯಿಂದ ಅಂದ್ರೆ ಆಸ್ಕ್ ಕಿಚ್ಚ ಅಂತ ಅನ್ಬಿಟ್ಟು, ಅಂದ್ರೆ ಅಭಿಮಾನಿಗಳ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತ ಒಂದ್ ಕೆಲಸ ಸೋಶಿಯಲ್ ಮೀಡಿಯಾದಲ್ಲಿ ಸುದೀಪ್ ಅವರು ಮಾಡ್ತಾ ಇದಾರೆ. ಸಾಲು ಸಾಲು ಟ್ವೀಟ್ ಗಳಿಗೆ ಉತ್ತರ ಕೊಡ್ತಾ ಇದಾರೆ. ಸೊ ಈ ಟ್ವೀಟ್ ಗಳ ಸರಮಾಲೆಯಲ್ಲಿ ಒಬ್ಬ ಅಭಿಮಾನಿ ಕಾಟೇರ ಸಿನಿಮಾ ಯಾವಾಗ ನೋಡ್ತೀರಾ ಅನ್ನೋಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಅಷ್ಟೇ ಕೂಲ್ ಆಗಿ ಉತ್ತರ ಕೊಟ್ಟಿರುವಂತ ಸುದೀಪ್ ಅವರು, ಸಿನಿಮಾ ನನ್ನೀಗ ನೋಡಿಲ್ಲ ಅಂತ ಹೇಳಿದ್ ಯಾರು ನಿಮ್ಗೆ? ಅಂದ್ರೆ ಈಗಾಗ್ಲೇ ಸಿನಿಮಾ ನೋಡಿದೀನಿ ಅನ್ನೋ ಒಂದು ಅರ್ಥದಲ್ಲಿ ಅವರು ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಅವ್ರ ಆಪ್ತ ವಲಯದಿಂದ ಕೂಡ ಮತ್ತೆ ಚಿತ್ರತಂಡ ಕಾಟೇರ ಚಿತ್ರತಂಡದ ಕೂಡ ಕಡೆಯಿಂದ ಕೂಡ ಒಂದು ಮಾಹಿತಿಯನ್ನ ಪಡ್ಕೊಂಡಿದೀವಿ. ಸುದೀಪ್ ಅವ್ರಿಗೋಸ್ಕರ ಒಂದು ವಿಶೇಷ ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ಸೊ ಆ ಒಂದು ಪ್ರದರ್ಶನದಲ್ಲಿ ಸುದೀಪ್ ಅವರು ಸಿನಿಮಾ ನೋಡಿದ್ದಾರೆ. ಸಿನಿಮಾ ನೋಡಿ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಕೆಲವು ತಂತ್ರಜ್ಞರ ಬಗ್ಗೆ ಇರ್ಬೋದು, ಕಲಾವಿದರ ಬಗ್ಗೆ ಇರ್ಬೋದು, ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಅವರ ಆಪ್ತ ವಲಯದಲ್ಲಿ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಅನ್ನೋಂತ ಒಂದು ಮಾಹಿತಿ ನಮ್ಗೆ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಅಂದ್ರೆ ಸ್ನೇಹದ ಬಗ್ಗೆ ಪದೇ ಪದೇ ಸುದೀಪ್ ಅವರು ಮಾತಾಡ್ತಿದ್ದಾರೆ. ದರ್ಶನ್ ಅವರು ತಮ್ಮ ಗೆಳೆಯ, ಒಬ್ಬ ಕನ್ನಡ ಚಿತ್ರರಂಗದ ಒಳ್ಳೆ ಕಲಾವಿದ, ಅವ್ರು ಮಾಡಿದಂತ ಒಂದು ಕೆಲಸ ಇರ್ಬೋದು, ಸಿನಿಮಾಗಳಿರ್ಬೋದು, ಅದನ್ನ ನೋಡಿ ಅದ್ರ ಬಗ್ಗೆ ಅವರ ಅನಿಸಿಕೆಗಳನ್ನ ಮಾತಾಡುವಂತ ಒಂದು ಕೆಲಸ ಸುದೀಪ್ ಅವ್ರ ಕಡೆಯಿಂದ ಆಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗೆ.